ವೆಲ್ಕಮ್ ಟು ತನು ಸ್ವಯಂ ಅಡುಗೆ. ಇವತ್ತಿನ ದಿನ ನಾನು ಒಂದು ಖಡಕ್ ಮಸಾಲ ಚಾಯ್ ಯಾವ ರೀತಿ ಮಾಡೋ ಅಂತ ತೋರಿಸಿದ್ದೀನಿ. ತುಂಬಾ ಸುಲಭವಾಗಿ ಹೊರಗಡೆ ಟೀ ಸ್ಟಾಲ್ಗಳೆಲ್ಲ ಅಥವಾ ಚಾಯ್ ಸೆಂಟ್ರ್ಗಳಲ್ಲೆಲ್ಲ ನೀವು ಚಾಯ್ನ ದುಡ್ಡು ಕೊಟ್ಟು ಕುಡಿತೀರಲ್ಲ, ಅದೇ ಟೇಸ್ಟ್ನ ಅದೇ ರುಚಿಯಾದಂಥ ಚಹಾನ ಮನೆಯಲ್ಲಿ ಸುಲಭವಾಗಿ ಯಾವ ರೀತಿ ಮಾಡೋದಂತ ನೋಡೋಣ. ಇದು ಒಂದು ಟೀ ಸ್ಟಾಲ್ನ ಸೀಕ್ರೆಟ್ ರೆಸಿಪಿ ಅಂತ ಅಂದ್ಕೊಳ್ಳಿ. ಬನ್ನಿ ಹಾಗಿದ್ರೆ ಮಾಡೋ ನೋಡೋಣ. ನಾನಿಲ್ಲಿ ಒಂದು ಪಾತ್ರೆಗೆ 1 ಕಪ್ ಆಗುವಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ 2 ಕಪ್ ಅಷ್ಟು ಟೀ ಬೇಕಂದರೆ ಅಂದರೆ ಚಹಾ ಬೇಕಂದರೆ 1 ಕಪ್ ಅಷ್ಟರಲ್ಲಿ ನೀರನ್ನು ಬಳಸಬೇಕಾಗತ್ತೆ. ಸೊ ಇದನ್ನು ಕುದಿಯೋಕ್ಕಿಡ್ತಿದ್ದೀನಿ ನೀರನ್ನು. ಇದ್ರ ಜೊತೆಗೆ ನೋಡಿ, 1/2 ಇಂಚ್ ಆಗುವಷ್ಟು ಶುಂಠಿಯನ್ನು ನಾನಿಲ್ಲಿ ಈ ಥರ ತುರಿದು ಹಾಕ್ಕೊಳ್ತಾ ಇದ್ದೀನಿ. ನೀವು ಕುಟ್ಟಿ ಕೂಡ ಹಾಕ್ಕೊಳ್ಬೋದು, ಜಜ್ಜಿ ಹಾಕ್ಕೊಳ್ಬೋದು. ಸೊ ತುರಿಯೋದ್ರಿಂದ ಏನಾಗುತ್ತೆ, ಆ ಶುಂಠಿನಲ್ಲಿರುವಂಥ ಎಲ್ಲ ಅಂಶ ಏನಿದೆ ಚೆನ್ನಾಗಿ ಆ ನೀರಿನಲ್ಲಿ ಬಿಟ್ಕೊಳ್ಳುತ್ತೆ. ಫ್ಲೇವರ್ ಏನಿದೆ ಶುಂಠಿದು ಅದೆಲ್ಲವೂ ನೀರಿನಲ್ಲಿ ಬಿಟ್ಕೊಳ್ಳುತ್ತೆ ಚೆನ್ನಾಗಿ. ಸೊ ನೀರು ಕುದಿ ಬರಬೇಕು. ಈ ಶುಂಠಿ ಹಾಕಿದ ತಕ್ಷಣ 1-2 ಕುದಿ ಇದನ್ನು ನೀರನ್ನು ಕುದಿಸ್ಕೊಳ್ಬೇಕು. ಸೊ ನೋಡಿ, ಒಂದ್ಸರಿ ಕ್ಲೀನಾಗಿ ಸ್ಪೂನಿಂದ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಇವಾಗ ಇದಕ್ಕೇ ನಾನಲ್ಲಿ 1 ಲವಂಗ ಹಾಕ್ಕೊಳ್ತಾ ಇದ್ದೀನಿ. ನೀವು ಎಷ್ಟು ಕ್ವಾಂಟಿಟಿನಲ್ಲಿ ಮಾಡ್ತಿದ್ದೀರ ನೋಡಿಕೊಂಡು ಇದನ್ನು ಸೇರಿಸ್ಕೊಳ್ಳಿ ಮಸಾಲೆಗಳನ್ನು. ನೋಡಿ, 1/2 ಇಂಚಿನಷ್ಟು ಚಕ್ಕೆ ಹಾಕ್ಕೊಂಡಿದ್ದೀನಿ. 1/2 ಏಲಕ್ಕಿಯನ್ನು ಕುಟ್ಟಿ ಹಾಕ್ಕೊಳ್ತಾ ಇದ್ದೀನಿ. ಈ ಶುಂಠಿ, ಲವಂಗ ಹಾಗೆ ಏಲಕ್ಕಿ ಏನಿದೆ ಚೆನ್ನಾಗಿ 1-2 ನಿಮಿಷ ನೀರಲ್ಲಿ ಕುದಿಬೇಕಾಗತ್ತೆ. ಸೊ ಚೆನ್ನಾಗಿ 2 ನಿಮಿಷ ಕುದ್ದಾದಮೇಲೆ ನೋಡಿ, 1 ಸ್ಪೂನ್ ಆಗುವಷ್ಟು ಟೀ ಪೌಡ್ರನ್ನ ಹಾಕ್ಕೊಳ್ತಾ ಇದ್ದೀನಿ. ನೀವು ಯಾವ ಟೀ ಪೌಡರ್ನ ಬಳಸ್ತೀರೋ, ನಾರ್ಮಲಾಗಿ ಟೀ ಚೆನ್ನಾಗಾಗಬೇಕಂದ್ರೆ ಟೀ ಪೌಡ್ರ್ ಕೂಡ ಮ್ಯಾಟರ್ ಆಗುತ್ತೆ. ಒಳ್ಳೆ ಬ್ರ್ಯಾಂಡ್ದು ಚೆನ್ನಾಗಿರುವಂಥದ್ದು ನೀವು ಟೀ ಪೌಡ್ರನ್ನ ಬಳಸಿ. ಸೊ ನೋಡಿ, ಇಲ್ಲಿ ಈ ಥರ ಈ ಟೀ ಪೌಡ್ರ್ ಹಾಕಾದಮೇಲೆ ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ತಾ ಅದನ್ನು ಕುದಿಯಕ್ಕೆಬಿಡಿ. ಮೀಡಿಯಮ್ ಫ್ಲೇಮ್ಲಿ ಇಟ್ಕೊಂಡು ಕುದಿಸ್ಕೊಳ್ಬೇಕಾಗತ್ತೆ. ಸೊ ಹೈ ಫ್ಲೇಮ್ನಲ್ಲಿ ಇಟ್ಟರೆ ಪೂರ್ತಿ ಬಾಯ್ಲಾಗಿ ಹೊರಗಡೆ ಬೀಳೋ ಚಾನ್ಸಸ್ ಇರುತ್ತೆ. ನೀವು ಸ್ಟ್ರೀಟ್ಗಳಲ್ಲೆಲ್ಲ ಅಥವಾ ಹೊರಗಡೆ ಎಲ್ಲ ಚಾಯ್ ಕುಡಿತಾರಲ್ಲ, ಅವರು ದೊಡ್ಡ ದೊಡ್ಡ ಪಾತ್ರೆಗಳೆಲ್ಲ ಇಟ್ಟಿರ್ತಾರೆ ಟೀ ಮಾಡಲಿಕ್ಕೆ. ಹೈ ಫ್ಲೇಮ್ಲಿಟ್ಟು ಚೆನ್ನಾಗಿ ಕುದಿಸ್ತಾ ಇರ್ತಾರೆ, ಅದು ಹೊರಗಡೆ ಬೀಳಲ್ಲ. ನಾವು ಮನೆಯಲ್ಲಿ ಚಿಕ್ಕ ಚಿಕ್ಕ ಪಾತ್ರೆಗಳಲ್ಲಿ ಮಾಡಿದಾಗ ಹೊರಗಡೆ ಬೀಳೋ ಚಾನ್ಸ್ ಇರುತ್ತೆ. ಚೆನ್ನಾಗಿ ನೋಡಿ, 1-5 ನಿಮಿಷ ಕುದ್ದಾದಮೇಲೆ 1 ಕಪ್ ಅಷ್ಟು ನಾನಿಲ್ಲಿ ಇದಕ್ಕೆ ಹಾಲನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಗಟ್ಟಿ ಹಾಲನ್ನು ಬಳಸಿ. ನಿಮಗೆ ಹೊರಗಡೆ ಅಂತ ಟೇಸ್ಟ್ ಬೇಕಂದರೆ, ಹೊರಗಡೆ ನೀವು ಯಾವ ರೀತಿ ಮಿಲ್ಕ್ ಟೀ ಕುಡಿತೀರೋ ಅದೇ ಟೇಸ್ಟ್ ಬೇಕು ಅಂತ ಅಂದರೆ ನಿಮಗೆ ಗಟ್ಟಿಯಾಗಿರುವಂಥ ಹಾಲನ್ನು ಬಳಸಿಗಲಿ. ನಾನಿಲ್ಲಿ 1 ಕಪ್ ಅಷ್ಟು ಹಾಲನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಸೊ ಇದನ್ನು 1-2-3 ನಿಮಿಷ ಚೆನ್ನಾಗಿ ಲೋ ಫ್ಲೇಮ್ಲಿ ಇಟ್ಕೊಂಡು ಕುದಿಸ್ಕೊಳ್ಬೇಕಾಗತ್ತೆ. ಸೊ ಈ ಟೀ ಪೌಡ್ರ್ ಏನು ಹಾಕಿರ್ತೀವಲ್ಲ ಅದು ಹಾಲಿನ ಜೊತೆ ಕೂಡ ಚೆನ್ನಾಗಿ ಬೆರೆತು ಅದರ ಅಂಶವನ್ನೆಲ್ಲ ಅವರು ಹಾಲು ಜೊತೆಗೆ ಬೆರ್ತಾ ಆದಮೇಲೆ ನೋಡಿ, 1-2 ಟೇಬಲ್ಸ್ಪೂನ್ ಆಗುವಷ್ಟು ನಾನಲ್ಲಿ ಸಕ್ಕರೆಯನ್ನ ಹಾಕ್ಕೊಂಡಿದ್ದೀನಿ. ಸಕ್ಕರೆ ನೀವು ನಿಮಗೆ ಎಷ್ಟು ಬೇಕೋ ಅಷ್ಟು ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು. ಕಡಿಮೆ ಸಕ್ಕರೆ ಯೂಸ್ ಮಾಡೋರು ಕಡಿಮೆ ಬಳಸ್ಬೋದು, ಅಥವಾ ಶುಗರ್ ಪೇಷಂಟ್ಸ್ ಸಕ್ಕರೆ ಹಾಕ್ದೇ ಮಾಡ್ಕೊಳ್ಬೋದು. ಸಕ್ಕರೆ ಜಾಸ್ತಿ ಇಷ್ಟ ಆಗೋರು ಜಾಸ್ತಿ ಹಾಕ್ಕೊಂಡು ನೀವು ಮಾಡ್ಕೊಳ್ಬೋದು. ಆದರೆ ಪರ್ಫೆಕ್ಟಾಗಿ 2 ಕಪ್ ಅಷ್ಟು ಈ ನಾನು ತೋರಿಸುವಂಥ ಕಪ್ಪಲ್ಲಿ 2 ಕಪ್ ಅಷ್ಟು ಟೀ ಮಾಡಲಿಕ್ಕೆ 1-2 ಟೇಬಲ್ಸ್ಪೂನ್ ಆಗುವಷ್ಟು ಸಕ್ಕರೆ ಹಾಕಿದ್ರೆ ಸಾಕಾಗುತ್ತೆ, ಪರ್ಫೆಕ್ಟ್ ಆಗಿರುವಂಥ ಶುಗರ್ ಬರುತ್ತೆ. ಸೊ ನೋಡಿ, ಈ ಥರ ಕುದಿ ಬರ್ತಾ ಇದೆಯಲ್ಲ, ಈ ಥರ 1-2-3 ಕುದಿ ಬರಬೇಕು. ಗ್ಯಾಸ್ ಫ್ಲೇಮನ್ನು ಹೈ ಮಾಡಿ ಕುದಿ ಬಂದ ತಕ್ಷಣ ಲೋ ಮಾಡ್ಕೊಳ್ಳಿ. ಈ ಥರ 1-2-3 ಸರಿ ಮಾಡಿಕೊಂಡ್ರೆ ಆಯಿತು. ನೋಡಿ ಈ ಥರ, ಸೊ ಕುದ್ದಾದಮೇಲೆ ನಾನು ಇದನ್ನು ಲೋ ಫ್ಲೇಮ್ಲಿ ಇಟ್ಕೊಂಡು ಮತ್ತೆ 1 ನಿಮಿಷ ಕುದಿಯಕ್ಕೆ ಬಿಡ್ತೀನಿ. ಸೊ ಈ ಥರ ಸ್ಪೂನಿಂದ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಅದು ನಾವೇನು ಮಸಾಲೆ ಹಾಕಿರ್ತೀವಿ ಅದೆಲ್ಲವೂ ಚೆನ್ನಾಗಿ ಬೆರೆತ್ಕೊಳ್ಳುತ್ತೆ. ಇವಾಗ ನೋಡಿ ಚೆನ್ನಾಗಿ ಕುದಿತಾ ಇದೆ, ಇವಾಗ ರೆಡಿಯಾಗಿದೆ. ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿಕೊಂಡು ನಾನಲ್ಲಿ 1 ಸ್ಟ್ರೈನರಿಂದ ಇದನ್ನು ಸೋಸ್ಕೊಳ್ತಾ ಇದ್ದೀನಿ ನೋಡಿ. ಸೊ ತುಂಬಾ ಬಿಸಿ ಬಿಸಿ ಆಗಿರುವಂಥ ಖಡಕ್ ಮಸಾಲ ಚಾಯ್ ಇವಾಗ ರೆಡಿಯಾಗಿದೆ. ಖಂಡಿತ ಇದು ಒಂದು ಪರ್ಫೆಕ್ಟ್ ಆಗಿರುವಂಥ ಒಂದು ಸ್ಟ್ರೀಟ್ ಸ್ಟೈಲ್ನಲ್ಲಿ ಮಾಡಿ ತೋರಿಸಿದ್ದೀನಿ. ಹೊರಗಡೆ ಯಾವ ರೀತಿ ಮಾಡ್ತಾರೋ ಅದನ್ನು ನೋಡಿಕೊಂಡು ನಿಮಗೆ ಮಾಡಿ ತೋರಿಸಿದ್ದೀನಿ. ಖಂಡಿತ ಇದು ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ 1 ಲೈಕ್ ಒತ್ತಿ, ಹಾಗೆ ಸಬ್ಸ್ಕ್ರೈಬ್ ಆಗಿ ಚಾನಲ್ಗೆ. ಥ್ಯಾಂಕ್ ಯು.